ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಅಂಚಿನ ಉತ್ಪಾದಕತೆ, ಹಂಚಿಕೆ ಸಿದ್ಧಾಂತ ಅಂತಕ್ಕಂಥದ್ದು, ಅಂಚಿನ ಉತ್ಪಾದಕತೆಯ ಹಂಚಿಕೆ ಸಿದ್ಧಾಂತ ಅಂತಕ್ಕಂಥದ್ದು, ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಈ ಸಿದ್ಧಾಂತವನ್ನು JB Clerk ಎಂಬ ಸಂಪ್ರದಾಯ ಪಂಥದ ಹೆಸರಾಂತ ಅರ್ಥಶಾಸ್ತ್ರಜ್ಞ ಇದನ್ನು ಪ್ರತಿಪಾದನೆ ಮಾಡ್ತಾರೆ. ನಂತರ WS Jevons, ಮಾರ್ಷಲ್, ಇನ್ನು ಮುಂತಾದ ಅರ್ಥಶಾಸ್ತ್ರಜ್ಞರು ಕೂಡ ಈ ಸಾಕಷ್ಟು ಈ ಸಿದ್ಧಾಂತದ ಬೆಳವಣಿಗೆಗೆ ಸಾಕಷ್ಟು ಕೊಡುಗೆ ಅಂತಕ್ಕಂಥ ನಮಗೆ ಕೊಡಲಿಕ್ಕೆ ಈ ಸಾಕಷ್ಟು ಕೊಡುಗೆ ಅಂತಕ್ಕಂಥದ್ದು ಈ ಸಿದ್ಧಾಂತಕ್ಕೆ ನೀಡಿದ್ದಾರೆ. ಈ ಸಿದ್ಧಾಂತದ ವಿವಿಧ ಉತ್ಪಾದನಾಂಗಗಳ ಪ್ರತಿಫಲಗಳಾದ ಗೇಣಿ, ಕೂಲಿ, ಬಡ್ಡಿ, ಲಾಭ ಹೇಗೆ ನಿರ್ಧರಿಸಬೇಕು ಎಂಬುದನ್ನು ವಿಶ್ಲೇಷಿಸುತ್ತಾರೆ. ಸಾಕಷ್ಟು ಈ ಸಿದ್ಧಾಂತದಲ್ಲಿ ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭ ಹೇಗೆ ಇದನ್ನು ನಾವು ನಿರ್ಧರಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ವಿವರಣೆ ಅಂತಕ್ಕಂಥದ್ದು ಇದರಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಅರ್ಥಶಾಸ್ತ್ರಜ್ಞರು. ಅಕಾರ್ಡಿಂಗ್ ಟು JB Clerk ಅವರ ಪ್ರಕಾರ ಸ್ಥಾಯಿ ಅರ್ಥವ್ಯವಸ್ಥೆಯಲ್ಲಿ ಪ್ರತಿಯೊಂದು ಉತ್ಪಾದನಾಂಗವೂ ಕೂಡ ಪಡೆಯುವ ಪ್ರತಿಫಲ ಅದರ ಅಂಚಿನ ಉತ್ಪನ್ನಕ್ಕೆ ಸಮವಾಗಿರುತ್ತದೆ ಅಂತಕ್ಕಂಥದ್ದು. ಈ ಹೆಚ್ಚುವರಿ ಉತ್ಪಾದನಾಂಗಗಳನ್ನು ನಾವು ಬಳಸಿಕೊಂಡು ಒಟ್ಟು ಉತ್ಪಾದನೆಯಲ್ಲಿ ಯಾವ ರೀತಿ ಹೆಚ್ಚಿಸಬೇಕು, ಅಂಚಿನ ಉತ್ಪನ್ನವನ್ನು ಪ್ರತಿಯೊಂದು ಉತ್ಪಾದನಾಂಗಗಳು ಒಟ್ಟು ಉತ್ಪಾದನೆಗೆ ಕೊಡುಗೆ ನೀಡುವುದರಿಂದ ಅದನ್ನು ಉತ್ಪಾದನೆಯಲ್ಲಿ ಉಪಯೋಗಿಸಿಕೊಳ್ಳಲಾಗುತ್ತದೆ ಅಂತಕ್ಕಂಥದ್ದು. ಯಾವುದು ಅಥವಾ ಯಾವುದೇ ಉತ್ಪಾದನಾಂಗಗಳು ಹೊಂದಿರುವ ಉತ್ಪಾದನಾ ಸಮರ್ಥಕ್ಕೆ ಅನುಗುಣವಾಗಿ ಈ ಪ್ರತಿಫಲವನ್ನು ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಈ ಉತ್ಪಾದಕತೆ ಹೆಚ್ಚಾಗಿದ್ದಾಗ ಪ್ರತಿಫಲ ಹೆಚ್ಚಾಗುತ್ತದೆ, ಈ ಉತ್ಪಾದನೆ ಯಾವ ರೀತಿ ಹೆಚ್ಚಾಗುತ್ತೆ ಮತ್ತು ಪ್ರತಿಫಲ ಕೂಡ ನಾವು ಇವತ್ತು ಹೆಚ್ಚಾಗಲಿಕ್ಕೆ ಸಾಧ್ಯ ಇದೆ, ಉತ್ಪಾದಕತೆ ಕಡಿಮೆ ನಾವು ಮಾಡಬೇಕಾಗುತ್ತೆ. ಈ ಪ್ರಕಾರ ಅಂದರೆ ಈ ಸಿದ್ಧಾಂತದ ಪ್ರಕಾರ ಯಾವುದೇ ಉತ್ಪಾದನಾಂಗದ ಅಂಚಿನ ಉತ್ಪನ್ನಕ್ಕೆ ಅದಕ್ಕೆ ನೀಡುವ ಪ್ರತಿಫಲಕ್ಕೆ ಸಮವಾಗುವವರೆಗೆ ನಾವು ಮಾತ್ರ ಉತ್ಪಾದಕನು ಹೆಚ್ಚುವರಿ ಘಟಕಗಳ ಅಂತಕ್ಕಂಥದ್ದು ನಾವು ಈ ಉತ್ಪಾದನಾ ಕ್ರಿಯೆಯಲ್ಲಿ ನಾವು ಬೆಳೆಸ್ಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು. ಆಗ ಅಂಚಿನ ಉತ್ಪನ್ನ ಅದಕ್ಕೆ ನಾವು ಯಾವ ರೀತಿ ಹೂಡುವಂತಕ್ಕೊಂದು ಪ್ರತಿಫಲಕ್ಕೆ ಸಮವಾಗಿರುತ್ತದೋ ಆಗ ಅದರ ಬಳಕೆಯನ್ನು ನಾವು ನಿಲ್ಲಿಸ್ತೇವೆ. ಈ ಉತ್ಪಾದನಾಂಗ ಅಂಚಿನ ಉತ್ಪನ್ನಕ್ಕೆ ಅದಕ್ಕೆ ಕೊಡುವ ಪ್ರತಿಫಲವು ಸಮನಾಗಿರುವ ಅಂತವೇ ಸಮತೋಲನ ಮಟ್ಟ ಅಂತ ನಾವು ಹೇಳ್ತಾ ಇದ್ದೇವೆ. ಈ ಸಮತೋಲನ ಮಟ್ಟ ಅಂತಕ್ಕಂಥದ್ದು ಯಾವ ರೀತಿ ನಮಗೆ ಇದೆ, ಯಾವ ರೀತಿ ಇಲ್ಲ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗುತ್ತೆ. ಅಲ್ಲಿ ಈ ಸಿದ್ಧಾಂತದ ಪ್ರಕಾರ ಸಮತೋಲನ ಸ್ಥಿತಿಯಲ್ಲಿ ಪ್ರತಿಯೊಂದು ಉತ್ಪಾದನಾಂಗವು ಪಡೆಯುವ ಪ್ರತಿಫಲವು ಅದರ ಅಂಚಿನ ಉತ್ಪನ್ನಕ್ಕೆ ಸಮನಾಗಿರುತ್ತದೆ ಅಂತ ಹೇಳಿ ಈ ಅಂಚಿನ ಉತ್ಪಾದಕತೆ ಹಂಚಿಕೆ ಸಿದ್ಧಾಂತವನ್ನು ನಾವು ಇವತ್ತು ರೇಖಾಚಿತ್ರದ ಮೂಲಕ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಈ ರೇಖಾಚಿತ್ರವನ್ನು ವಿದ್ಯಾರ್ಥಿಗಳು ಗಮನಿಸಬಹುದು. ಇಲ್ಲಿ OX ಮತ್ತು OY ಲಂಬಾಕ್ಷದಲ್ಲಿ ಇಲ್ಲಿ ಬೆಲೆಯ ಪ್ರಮಾಣ, OY ಲಂಬಾಕ್ಷದಲ್ಲಿ ಬೆಲೆಯ ಪ್ರಮಾಣ, OX ತಲಾಕ್ಷದಲ್ಲಿ ಉತ್ಪಾದನಾಂಗಗಳ ಪ್ರಮಾಣವನ್ನು ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಈ ರೇಖಾಚಿತ್ರದಲ್ಲಿ MP ರೇಖೆ ಇದು ನಾವು ಸಾಮಾನ್ಯವಾಗಿ ಅಂಚಿನ ಉತ್ಪಾದಕತೆಯ ರೇಖೆಯಾಗಿದೆ ಅಂತ ಹೇಳ್ತೀವಿ. ಅಂಚಿನ ಉತ್ಪಾದಕತೆಯ ರೇಖೆಯಾಗಿದೆ ಅಂತ ಹೇಳ್ತೀವಿ. ಇದು ಎಡದಿಂದ ಬಲಕ್ಕೆ ಇಳಿಮುಖವಾಗಿದೆ ಅಂತ ಹೇಳ್ತೀವಿ. ಏನಂತೀವಿ? ಎಡದಿಂದ ಬಲಕ್ಕೆ ಇಳಿಮುಖವಾಗಿದೆ MP ರೇಖೆ ಅಂತ ಹೇಳ್ತೀವಿ. ಅದು ಉತ್ಪಾದನಾಂಗಗಳ ಘಟಕಗಳನ್ನು ನಾವು ಯಾವ ರೀತಿ ಹೆಚ್ಚು ಹೆಚ್ಚು ಉಪಯೋಗಿಸಿದಂತೆ ಉತ್ಪನ್ನ ಕಡಿಮೆಯಾಗುತ್ತದೆ ಎಂಬುದರ ಬಗ್ಗೆ ಈ ರೇಖೆ ಐಡೆಂಟಿಫೈ ಮಾಡ್ತದೆ, ಸೂಚಿಸ್ತಾ ಇದೆ ಅಂತ ಹೇಳ್ತೀವಿ. ಯಾರಕ್ಕೆ? MP ರೇಖೆ ಅಂತಕ್ಕಂಥದ್ದು. ಮತ್ತು OP ಅಂತಕ್ಕಂಥದ್ದು ಅಥವಾ ME ಅಂತಕ್ಕಂಥದ್ದು ಇದ್ದಾಗ OM ಪ್ರಮಾಣದ ಘಟಕಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. OM ಪ್ರಮಾಣದ ಘಟಕಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಅಂತ ಈ ಅಂತ ಅಂಚಿನ ಉತ್ಪಾದನೆ ಅಂಚಿನ ಉತ್ಪನ್ನ
ಎಂ ಇ ಸಂಭಾವನೆಯನ್ನು ಓಪಿ ಯಾವುದು ಓ ಪಿ ಅಂತಕ್ಕಂಥದ್ದು ನಮಗೆ ಇಲ್ಲಿ ಸಮನಾಗಿರುತ್ತದೆ ಅಂತ ಹೇಳ್ತೀವಿ ನಾವು. ಮತ್ತು ಓ ಎಂ ಕ್ಕಿಂತ ಹೆಚ್ಚು ಯೂನಿಟ್ಗಳನ್ನು, ಓ ಎಂಗಿಂತ ಹೆಚ್ಚು ನಾವು ಘಟಕಗಳನ್ನು ಯಾವ ರೀತಿ ನಮಗೆ ಉಪಯೋಗಿಸ್ತಾ ಇದ್ದೀವಿ, ಯಾವ ರೀತಿ ನಮಗೆ ಉತ್ಪಾದನೆ ಮಾಡ್ತೀವಿ, ಉತ್ಪಾದಿಸಿದರೆ ಅಂಚಿನ ಉತ್ಪನ್ನ M1E1 ಆಗಿರುತ್ತದೆ. ಅಂದರೆ ಈ ಘಟಕಗಳನ್ನು ಯಾವ ರೀತಿ ನಮಗೆ ಹೆಚ್ಚೆಚ್ಚು ಉತ್ಪಾದನೆ ಮಾಡಿದೆ ಅಂತಲ್ಲ, ಓ ಎಂ ಇಂದ ಓ ಎಂ1ಕ್ಕೆ ಹೆಚ್ಚಾಗುತ್ತೆ. ಈ ಉತ್ಪನ್ನಗಳಂತಕ್ಕಂಥ ಯಾವ ರೀತಿ ನಮಗೆ ಹೆಚ್ಚಾಗುತ್ತೆ, ಅಂಚಿನ ಉತ್ಪನ್ನ ಅಂತಕ್ಕಂಥದ್ದು M1ಇಂದ E1ಗೆ ನಮಗೆ ಯಾವ ರೀತಿ ಆಗಿರುತ್ತದೆ ಅಂತಕ್ಕಂಥದ್ದು ನಾವು ಗಮನಿಸಬೇಕು. ಎಂ ಇ ಸಂಭಾವನೆಗಿಂತ ಉತ್ಪನ್ನ ಕಡಿಮೆ ಇದ್ದರೆ ನಷ್ಟವಾಗುತ್ತದೆ ಅಂತಕ್ಕಂಥದ್ದು. ಓ ಎಂ ಸಂಭಾವನೆಗಿಂತ ಕಡಿಮೆ ಇದ್ದರೆ ನಮಗೆ ಕಡಿಮೆ ಆಗುತ್ತೆ, ಹೆಚ್ಚಿದ್ರೆ ನಮಗೆ ಹೆಚ್ಚಾಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಇಲ್ಲಿ ಸಂಭಾವನೆಗಿಂತ ಕಡಿಮೆ ಇದ್ದರೆ ನಮಗೆ ನಷ್ಟ ಆಗುತ್ತೆ, ಲಾಭ ಸಿಗೋದಿಲ್ಲ, ನಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ಓ ಎಂ2 ಪ್ರಮಾಣದಷ್ಟು ಯೂನಿಟ್ಗಳನ್ನು ನಾವು ಉಪಯೋಗಿಸಿದರೆ, ಎಷ್ಟು ಏನೋ ಓ ಎಂ2ದಷ್ಟು ನಾವು ವಸ್ತುಗಳನ್ನು ಉತ್ಪಾದಿಸಿದರೆ ಅಂಚಿನ ಉತ್ಪನ್ನ M2E2 ಆಗುತ್ತದೆ ಅಂತ ಹೇಳ್ತೀವಿ. ಏನಂತೀವಿ, ಈ ವಸ್ತುಗಳನ್ನು ನಾವು ಉತ್ಪಾದನೆ ಮಾಡಿದಾಗಲ್ಲ M2E2 ಆಗಿರುತ್ತದೆ, ಉಪಯೋಗಿಸಿದಾಗ ಅಂಚಿನ ಉತ್ಪನ್ನ M2E2 ಆಗಿರುತ್ತದೆ. ಈ ಸಂಭಾವನೆ ಎಂಇಗಿಂತ ಹೆಚ್ಚು ಇದ್ದರೆ ನಮಗೆ ಲಾಭ ಆಗುತ್ತದೆ ಅಂತಕ್ಕಂಥದ್ದು. ಎಂಇಗಿಂತ ಸಂಭಾವನೆ M2E2ಗೆ ನಮಗೆ ಹೆಚ್ಚು ಉತ್ಪನ್ನವನ್ನು ಮಾಡಿದಾಗ ನಮಗೆ ಹೆಚ್ಚು ಲಾಭ ಬರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನಾವು ಕಾಣಲಿಕ್ಕೆ ಸಾಕಾಗುತ್ತದೆ ಅಂತ. ಇದು ಈ ರೇಖಾಚಿತ್ರ ಅಂತಕ್ಕಂಥದ್ದು ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ ಅಂತ. ಇದು ಅಂಚಿನ ಉತ್ಪಾದಕತೆಯ ಹಂಚಿಕೆ ಸಿದ್ಧಾಂತ ಅಂತ ಹೇಳ್ತೀವಿ. ಇನ್ನು ಅಜಿಮ್ಸನ್ಸ್ ಅಂತ ಹೇಳ್ತೀವಿ, ಊಹೆಗಳು. ಈ ಊಹೆಗಳು ನಮಗೆ ಯಾವ ರೀತಿ ಇದಾವು ಸಾಮಾನ್ಯವಾಗಿ, ಈ ಸರ್ವೇ ಸಾಮಾನ್ಯವಾಗಿ ಈ ವಸ್ತುಗಳು ಈ ಸಿದ್ಧಾಂತದಲ್ಲಿ ನಮಗೆ ಯಾವ ರೀತಿ ಕಾಣಲಿಕ್ಕೆ ಸಾಧ್ಯ ಇದೆ. ಈ ಸರ್ವೇ ಸಾಮಾನ್ಯವಾಗಿ ನಾವು ಒಂದು ವಸ್ತು ಮತ್ತು ಉತ್ಪಾದನಾಂಗಗಳು ನಾವು ಮಾರುಕಟ್ಟೆಯಲ್ಲಿ ಯಾವ ರೀತಿ ಇದಾವು, ಈ ಮಾರುಕಟ್ಟೆಯಲ್ಲಿ ಕಾಣಲಿಕ್ಕೆ ನಮಗೆ ಇದಾವಂದರೆ ನಾವು ಯಾವ ರೀತಿ ಕಾಣಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಊಹೆಗಳು ಒಂದು ನಾವು ಗಮನಿಸಬೇಕು, ವಸ್ತುಗಳು ಮತ್ತು ಉತ್ಪಾದನಾಂಗಗಳು ಮಾರುಕಟ್ಟೆಯಲ್ಲಿ ಪರಿಪೂರ್ಣ ಪೈಪೋಟಿ ಅಸ್ತಿತ್ವದಲ್ಲಿರುತ್ತವೆ ಅಂತ ಹೇಳ್ತೀವಿ. ಈ ಪರಿಪೂರ್ಣ ಪೈಪೋಟಿ ಅಸ್ತಿತ್ವದಲ್ಲಿ ಇರಲಿಕ್ಕೆ ಸಾಧ್ಯ ಇದೆ ಒಂದು. ಇನ್ನೆರಡನೇದು, ಪ್ರತಿಯೊಂದು ಉತ್ಪಾದನಾಂಗ ಎಲ್ಲ ಘಟಕಗಳಲ್ಲಿ ಏಕರೂಪವಾಗಿರುತ್ತವೆ ಅಂತ ಹೇಳ್ತೀವಿ. ಏನಂತೀವಿ, ಈ ಘಟಕಗಳಲ್ಲಿ ನಮಗೆ ಯಾವ ರೀತಿ ಏಕರೂಪವಾಗಿರಲಿಕ್ಕೆ ಸಾಧ್ಯ ಇದೆ ಅಂತ. ಇನ್ನು ಮೂರನೇದು, ಆರ್ಥಿಕ ವ್ಯವಸ್ಥೆಯಲ್ಲಿ ಪೂರ್ಣ ಉದ್ಯೋಗ ಯಾವ ರೀತಿ ಇರಲಿಕ್ಕೆ ಸಾಧ್ಯ ಇದೆ ಅಂತ. ಇನ್ನೊಂದು, ಉತ್ಪಾದನಾಂಗಗಳ ಒಂದಕ್ಕೊಂದು ಬದಲಿ ವಸ್ತುಗಳು ಸಾಧ್ಯವಿಲ್ಲ. ಇನ್ನೊಂದು, ಈ ಉತ್ಪಾದನಾಂಗ ಒಂದು ಉದ್ದಿಮೆದಿಂದ ಇನ್ನೊಂದು ಉದ್ದಿಮೆಗೆ ಮುಕ್ತವಾಗಿ ಚಲಿಸಬಹುದು ಅಂತ ಹೇಳ್ತೀವಿ ನಾವು. ಯಾಕೆ, ನಿಮಗೆ ಉತ್ಪಾದನಾಂಗಗಳು ಸಾಕಷ್ಟು ಇದಾವೆ, ಗೇಣಿ, ಕೂಲಿ, ಬಡ್ಡಿ, ಲಾಭ ಅಂತ ಹೇಳ್ತೀವಿ. ಇವು ನಮಗೆ ಅವರಿಗೆ ಸಂಭಾವನೆ ಪ್ರಮಾಣ ಯಾವ ರೀತಿ ನಮಗೆ ಹೆಚ್ಚೆಚ್ಚಾಗುತ್ತೆ, ಹೆಚ್ಚೆಚ್ಚು ನಮಗೆ ದೊರೆಯುತ್ತದೆ ಅದನ್ನು ನಾವು ಗಮನಿಸ್ಬೇಕು. ಯಾವ ರೀತಿ ಗಮನಿಸ್ಬೇಕು, ಓ ಈ ವಸ್ತುಗಳ ಉತ್ಪಾದನೆಯಲ್ಲಿ ನಾವು ಯಾವ ರೀತಿ ಉತ್ಪಾದನೆ ಮಾಡಿದ್ರೆ, ಯಾವ ರೀತಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ರೆ ನಮಗೆ ಎಷ್ಟು ಪ್ರಮಾಣದಲ್ಲಿ ನಮಗೆ ಲಾಭ ಲಭ್ಯವಾಗುತ್ತದೆ ಅಂತಕ್ಕಂಥದ್ದು. ಆ ದೃಷ್ಟಿಯಿಂದ ಆ ಉತ್ಪಾದನಾಂಗಗಳಂತಕ್ಕಂಥದ್ದು, ತಯಾರು ಮಾಡತಕ್ಕಂಥ ಸರಕುಗಳಂತಕ್ಕಂಥದ್ದು ಒಂದು ಉದ್ದಿಮೆಯಿಂದ ನಾವು ಇನ್ನೊಂದು ಉದ್ದಿಮೆಗೆ ನಾವು ಯಾವ ರೀತಿ ಮುಕ್ತವಾಗಿ ಚಲಿಸಬಹುದು ಅಂತಕ್ಕಂಥದ್ದು ಕೂಡ ಇವು ಅಜಿಮ್ಸನ್ಸ್ ಊಹೆಗಳು ಅಂತ ಹೇಳ್ತೀವಿ. ಇನ್ನು ಲಾಸ್ಟು ಟೀಕೆಗಳು, ಈ ಸಿದ್ಧಾಂತದ ಟೀಕೆಗಳು ಅಂತ ಹೇಳ್ತೀವಿ. ಟೀಕೆಗಳು, ಪರಿಪೂರ್ಣ ಪೈಪೋಟಿ ಅಸ್ತಿತ್ವ ತಪ್ಪು ಕಲ್ಪನೆಯಾಗಿದೆ ಅಂತ ಹೇಳ್ತೀವಿ. ಇನ್ನೊಂದು, ಉತ್ಪಾದನಾಂಗಗಳ ದಕ್ಷತೆಯ ಬಗ್ಗೆ ಅಸಮಂಜಸವಾದ ನಿಲುವು ಅಂತಕ್ಕಂಥದ್ದು ನಾವು ಇದರಲ್ಲಿ ಕಾಣಬಹುದು ಅಂತ ಹೇಳ್ತೀವಿ. ಈ ಉತ್ಪಾದನಾಂಗಗಳ ಬದಲಿಸುವಿಕೆ ಇದು ಆ ವಾಸ್ತವಿಕ ಕಲ್ಪನೆಯಾಗಿದೆ ಅಂತ ಹೇಳ್ತೀವಿ ನಾವು ಇನ್ನೊಂದು ಟೀಕೆ ಅಂತ. ಇನ್ನು ನಾಲ್ಕನೇದು, ಉತ್ಪಾದನಾಂಗಗಳ ಆ ಚಲನೆ ಅಂತ ಹೇಳ್ತೀವಿ. ಇನ್ನೊಂದು, ಈ ಉತ್ಪಾದನಾಂಗದ ಪ್ರಮಾಣ
ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇರುವಿಕೆ ಅಂತ ಹೇಳ್ತೀವಿ. ಮತ್ತು ಇದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಪ್ರೇರಣೆಯಾಗಿದೆ ಅಂತ ಹೇಳ್ತೀವಿ. ಇದು ವೇತನ ಕಡಿತದ ಆ ವಾಸ್ತವಿಕ ಕಲ್ಪನೆಯಾಗಿದೆ ಅಂತ ಹೇಳ್ತೀವಿ. ಇನ್ನೊಂದು, ಸೀಮಾಂತ ಉತ್ಪಾದಕತೆಯ ಅಳತೆ ಮಾಡಲಿಕ್ಕೆ ಕಷ್ಟವಾಗುತ್ತದೆ ಅಂತಕ್ಕಂಥದ್ದು ಕೂಡ ನಾವು ಹೇಳ್ಬೋದು. ಇದು ಅಂಚಿನ ಉತ್ಪಾದಕತೆಯ ಹಂಚಿಕೆಯ ಸಿದ್ಧಾಂತ ಅಂತ ಹೇಳ್ತೀವಿ. ಇದು ಬಹಳ ಮಹತ್ವದಾಗಿರ್ತಕ್ಕಂಥ ಸಿದ್ಧಾಂತ. ಈ ಸಿದ್ಧಾಂತ ಪರೀಕ್ಷಾ ದೃಷ್ಟಿಯಲ್ಲಿ ಬಹಳ ಮಹತ್ವದವು ಅಂತಕ್ಕಂಥದ್ದು ಕೂಡ ನಾವು ವಿದ್ಯಾರ್ಥಿಗಳ ಗಮನದಲ್ಲಿ ಇಟ್ಕೋಬೇಕು. ಓಕೆ, ಮುಂದಿನ ತರಗತಿಯಲ್ಲಿ ನಾವು ಗಿಣಿ, ಕೂಲಿ, ಬಡ್ಡಿ, ಲಾಭ ಅಂತ ಹೇಳ್ತೀವಿ. ನಾವು ಶ್ರಮ, ಭೂಮಿ ಶ್ರಮ ಸಂಘಟನೆ ಯಾವ ರೀತಿ ನಮಗೆ ಇದರಿಂದ ನಮಗೆ ಲಾಭ ಆಗುತ್ತದೆ ಅಂತಕ್ಕಂಥದ್ದು ಕೂಡ ನಮ್ಮ ಮುಂದಿನ ತರಗತಿಯಲ್ಲಿ ನಾವು ಪ್ರಾರಂಭ ಮಾಡೋಣ. ಥ್ಯಾಂಕ್ ಯು.